ನನ್ನ ಮೊಟ್ಟ ಮೊದಲ ನಿಮ್ಮ ಒಡನಾಟ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಟಾಟಾ ಸಿಯೆರಾ ಕಾರ್ ಇತ್ತು, ಅದ್ರ ಹಿಂದೆ ಸಾಧನೆ ಅಂತ ಬರೆದಿತ್ತು. ತೇಜಸ್ವಿ ಅವರು ಸಂಭಾಷಣೆ ಬರಿಬೇಕಿತ್ತು, ಅವ್ರ ಹತ್ರ ಅದನ್ನು ಬರೆಸಬೇಕಾದ ಜವಾಬ್ದಾರಿ ನನಗೆ ಕೊಟ್ಟಿದ್ರು, ಅವರು ಬರಿತಾನೆ ಇರಲಿಲ್ಲ. ಆಗ ಹೋಗಿ ಶಂಕರ್ನಾಗ್ಗೆ ನಾನು ಸ್ಕ್ರಿಪ್ಟ್ ಬರೆದಿದ್ದೀನಿ, ನಿಮ್ಗೆ ಓದ್ಬೇಕಲ್ಲ ನಾನು ಇರು ಅಂತ ಚೆಕ್ ಕೊಟ್ಬಿಟ್ರು. ದುಡ್ಡು ಹಾಕುವ ಜನ ಸಿಕ್ತಿರ್ಲಿಲ್ಲ. ಮೊದಲ ಸಲ ಆರ್ಥಿಕವಾಗಿ ನನ್ನ ಕಾಲ ಮೇಲೆ ನಾನು ನಿಲ್ಲುವ ಶಕ್ತಿಯನ್ನು ನನಗೆ ತಂದುಕೊಟ್ಟಿದ್ದು. ಈ ಕಾಲದಲ್ಲಿ ಮಾಡಿದ್ರೆ ಯಾರು ನನ್ನನ್ನೇ ಗುಂಡೋಡ ಸಾಯಿಸ್ಬಿಡ್ತಿದ್ರೇನೋ, ಆ ಕಾಲದಲ್ಲಿ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯವಾಯಿತು. ನಸೀರುದ್ದೀನ್ ಶಾ ವಾಸ್ ಎ ಬಿಗ್ ಮ್ಯಾನ್. ಮುಸಲ್ಮಾನರು ರಾಮಕೃಷ್ಣ ಮಾಡಬಾರ್ದು ಅಂತ ದೊಡ್ಡ ಗಲಾಟೆ ಆಯಿತು. ಅವರು ರೀಶೂಟ್ ಮಾಡಿದ್ರು ಮಿಥುನ್ ಚಕ್ರವರ್ತಿ ಅವ್ರನ್ನ ಇಟ್ಕೊಂಡು. ಆಗ ನಾನು ಇರಲಿಲ್ಲ, ಬಡತನ ಇತ್ತು. ನನ್ನ ತಾಯಿಗೆ 120 ರೂಪಾಯಿ ಸಂಬಳ, ತಂದೆ ಜೊತೆಲಿ ಇರಲಿಲ್ಲ, ದೇವರ್ ಸಪರೇಟೆಡ್. ಮನೆ ಬಾಡಿಗೆನೆ 80 ರೂಪಾಯಿ, ಇನ್ನು 40 ರೂಪಾಯಲ್ಲಿ ಜೀವನ ನಡೆಸಬೇಕು. ಸೊ ತಬರನ ಕತೆ ಮುಗಿಯೋ ಹೊತ್ತಿಗೆ ನಾನು ಈ ರಂಗಮುಖಿಯನ್ನು ಶಿಕ್ಷಣ ಶುರು ಮಾಡಿದೆ. ಆದರೆ ಫ್ಯಾಕ್ಟ್ರಿ ಬಿಡಲೇಬೇಕು ಅನ್ನುವ ಒತ್ತಡ ಬಂದ್ಬಿಡ್ತು. ನಮ್ಮಮ್ಮ ಏನು ಮಾಡ್ಬಿಡ್ತಾನೋ ಇವನು ಅಂತ ನನ್ನ ಆತ್ಮೀಯ ಗೆಳೆಯ, ಅವನು ಅಯ್ಯೋ ಬೀದಿಗೆ ಬಿದ್ದುಬಿಟ್ಟ ಸುರೇಶ, ಬೀದಿಗೆ ಬಿದ್ದುಬಿಟ್ಟ ಅಂತ. ಸಾಧನೆ ಮಾಡುವಾಗ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಟೆಲಿಕಾಸ್ಟ್ ಆಗೋ ದಿವಸ ಯಾರು ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂದಿದ್ರೋ ಕೊಡಲಿಲ್ಲ, ಮೋಸ ಮಾಡಿಬಿಟ್ರು. ಆ ಕಂಪನಿನೇ ಬಾಗಲಾಕೊಂಡ್ಬಿಟ್ಟೋಯ್ತು.